ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ರಾಜೇನ್ ಎಸ್ 200. ಕಾಂತಾರ ಕಾಂತಾರ ಕಾಂತಾರ, ಇವಾಗ ನೀವು ಎಲ್ಲಿ ಹೋಗಿ ಎಲ್ಲಿ ನೋಡಿ ಕಾಂತಾರ ಅನ್ನೋ ಸಿನಿಮಾ ಬಗ್ಗೆ ಮಾತು. ಈ ಕಾಂತಾರ ಅನ್ನೋ ಸಿನಿಮಾದ ಹಿಂದೆ ಒಂದು ಸಕ್ಸಸ್ಫುಲ್ ದೇವರು ಇದೆ, ಅದು ಯಾವುದು ಅಂತ ನೋಡ್ಕೊಂಡು ಬರೋಣ. ದೇವಸ್ಥಾನ ಬೇರೆ ಯಾವುದೂ ಅಲ್ಲ, ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮರಣಕಟ್ಟೆ. ಈ ರಿಷಬ್ ಶೆಟ್ಟಿ ಸರ್ ಅವರು ಈ ಕಾಂತಾರ ಅನ್ನೋ ಪಿಕ್ಚರ್ ಹಿಟ್ಟಾದಾಗ ನಾವೆಲ್ಲ ಟಿ ವಿ ಮಾಧ್ಯಮದಲ್ಲಿ ನೋಡಿರ್ತೀರ. ನಾವು ಈ ಕಾಂತಾರ ಅನ್ನೋ ಶೂಟಿಂಗ್ ಹೋಗುವ ಮುಂಚೆ ಅಲ್ಲಿರುವ ಅಕ್ಕಪಕ್ಕ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದಿನ ಪೂಜೆ ಮಾಡ್ತಾಯಿದ್ದೀವಿ ಅಂತ. ಅದರಲ್ಲಿ ಪ್ರಮುಖ ದೇವಸ್ಥಾನ ಯಾವುದಂತ ನೋಡೋದಾದರೆ ಈ ಮರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮರಣಕಟ್ಟೆ. ಈ ಬ್ರಹ್ಮಲಿಂಗೇಶ್ವರ ಹೆಸರನ್ನು ಸಾಮಾನ್ಯವಾಗಿ ಬೆಂಗಳೂರು ಜನ ಈ ಯಾವುದಾದ್ರು ಒಂದು ರೋಡಲ್ಲಿ ಅಥವಾ ಸಾಮಾನ್ಯವಾಗಿ ನೋಡಿರ್ತೀರ. ಈ ಬ್ರಹ್ಮಲಿಂಗೇಶ್ವರ ಕಾಂಡಿಮೆಂಟ್ಸ್, ಬ್ರಹ್ಮಲಿಂಗೇಶ್ವರ ರಿಫ್ರೆಶ್ಮೆಂಟ್, ಬ್ರಹ್ಮಲಿಂಗೇಶ್ವರ ಹೋಟೆಲ್, ಈ ಥರ ನೋಡಿರ್ತೀರ. ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ದೇವಸ್ಥಾನದ ಮುಂಭಾಗದಿಂದ ಎಡಗಡೆ ಹಸಿರಾದ ವಾತಾವರಣವಿದೆ, ಹಾಗೂ ಬಲಗಡೆ ನೋಡೋದಾದರೆ ಈ ಬ್ರಹ್ಮಕುಂಡ ಅಂತ ನದಿ ಹರಿಯುತ್ತೆ. ಈ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಬರೋಣ. ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ನೋಡೋದಾದರೆ ಮಂಗಳೂರಿಂದ ಉಡುಪಿ ಮಾರ್ಗವಾಗಿ ಬಂದರೆ 70 ಕಿಲೋಮೀಟರ್ ಆಗುತ್ತೆ, ಕುಂದಪ್ಪ ಸಿಟಿಯಿಂದ 20 ಕಿಲೋಮೀಟರ್ ಆಗುತ್ತೆ, ಹಾಗೂ ನೀವು ಕೊಲ್ಲೂರು ಮಾರ್ಗವಾಗಿ ಬರೋದಾದರೆ 20 ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ಯಾವುದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ವತಿಯಿಂದ ಯಾವುದೇ ಬಸ್ ಅಲ್ಲಿ ಡೈರೆಕ್ಟಾಗಿ ಇಲ್ಲ, ನೀವು ಖಾಸಗಿ ವಾಹನದಲ್ಲಿ ಹೋಗಬೇಕು. ಈ ದೇವಸ್ಥಾನದ ಒಳಗೆ ಶೂಟಿಂಗಿಗೆ ಅವಕಾಶವಿಲ್ಲ, ಹಾಗಾಗಿ ಹೊರಗಡೆ ಮಾತ್ರ ಮಾಡಿದ್ದೀನಿ. ದೇವಸ್ಥಾನ ಮುಂಭಾಗ ನೋಡಿದಾಗ ಈ ಹೂವಿನ ಅಂಗಡಿಗಳು ಕಂಡು ಬರ್ತವೆ. ಈ ಯಾವ ಹೂವಪ್ಪ ಅಂತ ಹೇಳಿದ್ರೆ ಈ ನಮ್ಮ ಬೆಂಗಳೂರು ಭಾಷೆಯಲ್ಲಿ ಹೊಂಬಾಳೆ ಅಂತೀವಿ, ಹಾಗೂ ನಮ್ಮ ಊರು ಭಾಷೆಯಲ್ಲಿ ಸಿಂಗಾರ ಅಂತೀವಿ. ಈ ದೇವರಿಗೆ ತುಂಬ ಇಷ್ಟವಾದ ಹೂವು ಅಂತ ಹೇಳಿದ್ರೆ ಈ ಸಿಂಗಾರ ಹೂವು. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನೀವು ಯಾವುದೇ ಶುಭ ಕಾರ್ಯಕ್ಕೆ ಮೊದಲು ಈ ದೇವಸ್ಥಾನಕ್ಕೆ ಆದ್ಯತೆ ಕೊಡ್ತಾರೆ. ಉದಾಹರಣೆಗೆ ವಾಹನ ಪೂಜೆ ಇರ್ಬೋದು, ಮನೆ ಕಟ್ಟೋ ವಿಷಯ ಇರ್ಬೋದು, ಯಾವುದೇ ಒಂದು ಶುಭ ಕಾರ್ಯಕ್ಕೆ ಈ ದೇವಸ್ಥಾನಕ್ಕೆ ಮೊದಲು ಪೂಜೆ ಮಾಡಿ ಆಮೇಲೆ ಮುಂದುವರಿಯುತ್ತಾರೆ. ರಿಷಬ್ ಶೆಟ್ಟಿ ಸರ್ ಅವರು ಈ ಕಾಂತಾರ ಪಿಕ್ಚರ್ ಇಟ್ಟಾದಾಗ ಈ ಊರಿಗೆ ಬಂದಿದ್ದಾಗ ಹೇಳಿದ್ರಂತೆ, ಇನ್ನೂ ನನ್ನ ಹತ್ರ 10 ಕತೆಗಳಿದ್ದೀವಿ ಅಂತ. ಆದಷ್ಟು ಆ ಕತೆಗಳು ಬೇಗ ರಿಷಬ್ ಶೆಟ್ಟಿ ಅವರು ಫಿಲ್ಮ್ ಮಾಡಲಿ ಅಂತ ನಮ್ಮ ನಿಮ್ಮೆಲ್ಲರ ಆಸೆ. ಈ ಕೊಲ್ಲೂರು ದೇವಸ್ಥಾನಕ್ಕೆ ಭೇಟಿ ಕೊಡುವವರು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಬಹುದು. ಜೈ ಹಿಂದ್, ಜೈ ಕರ್ನಾಟಕ.